ನಿನ್ನೆ ಗಣರಾಜ್ಯೋತ್ಸವ ಮುಗಿಸಿ ವಿದ್ಯಾರ್ಥಿಗಳು ವಾಪಸ್ ತೆರಳುವಂತಹ ವೇಳೆಯಲ್ಲಿ ರೌಡಿಗಳಂತೆ ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ನೋಡಿ. ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಯಲ್ಲೇ ಪುಡಿ ರೌಡಿಗಳಂತೆ ಹೊಡೆದಾಟ ನಡೆಸಿದ್ದಾರೆ. ಇದು ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ವಿದ್ಯಾರ್ಥಿಗಳ ಪುಂಡಾಟ ಹೆಚ್ಚಾಗಿ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳ ಭೀಕರ ಹೊಡೆದಾಟದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಪುಂಡಾಟಕ್ಕೆ ಸಾರ್ವಜನಿಕರು ಕೂಡ ಕಂಗಾಲಾಗಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳ ಬೀದಿ ಕಾಳಗಕ್ಕೆ ಬ್ರೇಕ್ ಹಾಕುವಲ್ಲಿ ಪೊಲೀಸರು ವಿಫಲರಾದ್ರ ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಗಾಂಜಾ ಸಪ್ಲೈ ಆಗ್ತಾ ಇತ್ತು ಅನ್ನೋದು ಇಲ್ಲಿ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾಲೇಜ್ಗೆ ಬಂದು ಗ್ಯಾಂಗ್ ಕಟ್ಟಿಕೊಂಡು ಬಡದಾಡಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾವ ವಿಚಾರಕ್ಕೆ ಅಂತ ಇನ್ನ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಇಲ್ಲಿ ಗಂಭೀರವಾಗಿ ಆರೋಪ ಬರ್ತಾ ಇರೋದು ಹೊರಗಿನಿಂದ ಇವರಿಗೆ ಗಾಂಜಾ ಸಪ್ಲೈ ಆಗ್ತಾ ಇದೆ. ಐಬಿ ಸರ್ಕಲ್ ನಿಂದ ಸರ್ಕಾರಿ ಜೂನಿಯರ್ ಕಾಲೇಜ್ ವರೆಗೂ ಕೂಡ ಹೊಡೆದಾಡ್ಕೊಂಡು ಹೋಗಿದ್ದಾರೆ ವಿದ್ಯಾರ್ಥಿಗಳು. ಪ್ರಾಣದ ಮೇಲಿನ ಭಯ ಇಲ್ಲ ಇವರಿಗೆ. ಪದೇ ಪದೇ ಇಂತಹ ಹೊಡೆದಾಟಗಳು ನಡೀತಾನೆ ಇದ್ದಾವೆ. ಯಾಕೆ ರಸ್ತೆಯಲ್ಲೇ ಇವರು ಹೊಡೆದಾಡ್ತಾ ಇದ್ರು? ಈ ವೇಳೆಯಲ್ಲಿ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ನೀವಿಲ್ಲಿ ಹೊಡೆದಾಟ ನಡೆಸಿದ್ದೀರಿ? ಕಾಲೇಜಿನ ವಿದ್ಯಾರ್ಥಿಗಳು ನೀವು ಅಂತ ಅಲ್ಲಿ ಅವರು ಕೇಳಕ್ಕೆ ಹೋದಾಗ ವಿದ್ಯಾರ್ಥಿಗಳು ತಮ್ಮ ಏನಲ್ಲಿ ಹೊಡೆದಾಟ ನಡೆದಿತ್ತು ಅದು ಕೂಡ ಹಾಗೆ ಅತಿರೇಕಕ್ಕೆ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಒಂದ್ ಕಡೆಯಿಂದ ಆರೋಪ ಕೇಳಿ ಬರ್ತಾ ಇರೋದು ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಗಾಂಜಾ ಸಪ್ಲೈ ಆಗ್ತಾ ಇತ್ತು ಅನ್ನೋದು ಇಲ್ಲಿ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿಗಳಿಗೆ ಕೆಲ ಹೊರಗಿನಿಂದ ಇರಂತಹ ಪುಂಡರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಈ ಹೊಡೆದಾಟಕ್ಕೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ನಿನ್ನೆ ಅಷ್ಟೇ ಗಣರಾಜ್ಯೋತ್ಸವ ಇತ್ತು. ಗಣರಾಜ್ಯೋತ್ಸವ ಆಚರಣೆ ಮಾಡಿ ತೆರಳ್ತಾ ಇದ್ದುವಂತಹ ವೇಳೆಯಲ್ಲಿ ಈ ಒಂದು ಘಟನೆ ಇಲ್ಲಿ ಕಂಡು ಬಂದಿದೆ. ಹೊಡೆದಾಡಿಕೊಂಡಿದ್ದ ಒಂದಷ್ಟು ವಿದ್ಯಾರ್ಥಿಗಳನ್ನ ಕರೆಸಿ ಪೊಲೀಸರು ಬುದ್ಧಿ ಹೇಳಿದ್ದಾರೆ. ನೀವು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿರ್ತೀರಿ, ಈ ರೀತಿ ರಸ್ತೆಯಲ್ಲೇ ನೀವು ಹೊಡೆದಾಡಿದ್ರೆ ಇದು ಒಂಥರ ನಿಮ್ಮ ವ್ಯಕ್ತಿತ್ವಕ್ಕೂ ಕೂಡ ಇಲ್ಲಿ ಧಕ್ಕೆ ಉಂಟು ಮಾಡುತ್ತೆ, ಈ ತರ ನೀವು ಮಾಡಬಾರ್ದು ಅನ್ನೋದು ಒಂದು ಬುದ್ಧಿ ಮಾತನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು, ಇದು ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ವಿದ್ಯಾರ್ಥಿಗಳ ಪುಂಡಾಟ ನೋಡ್ತಾ ಇದ್ದೀರಿ. ಭಯಾನಕ ದೃಶ್ಯ ಇವೆಲ್ಲ, ಕ್ಯಾಮ್ರಾ ಮತ್ತು ಮೊಬೈಲ್ನಲ್ಲಿ ಸೆರೆ ಆಗಿದ್ದಂತಹ ದೃಶ್ಯಗಳು ಇವು. ಯಾವ ಕಾರಣಕ್ಕಾಗಿ ಜಗಳ ಆಯಿತು, ಪದೇ ಪದೇ ಆಗ್ತಾನೆ ಇದೆ ಅನ್ನೋದು ಇಲ್ಲಿ ಇನ್ನೊಂದು ಆರೋಪ. ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನೋಡಿ, ಇವ್ರಿಗೆ ಪ್ರಾಣದ ಮೇಲಿನ ಭಯ ಕೂಡ ಇಲ್ಲ, ನಮ್ಮ ಹಿಂದೆ ತಂದೆ ತಾಯಿ ಇದ್ದಾರೆ ಅನ್ನೋದು ಭಯನೂ ಇಲ್ಲ. ಏನೋ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಇವರು ಹೊಡೆದಾಟ ನಡೆಸಿದ್ದಾರೆ. ಅದರಲ್ಲಿ ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ದಾರೆ. ಇದಕ್ಕೆಲ್ಲ ಇಂತಹ ಈ ಬೀದಿ ಕಾಳಗಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಯಾಕೆ ವಿಫಲ ಆಗ್ತಾ ಇದ್ದಾರೆ? ವಿದ್ಯಾರ್ಥಿಗಳಿಂದ ಪ್ರತಿದಿನನೂ ಈ ತರ ಇಲ್ಲಿ ರಸ್ತೆಯಲ್ಲೇ ಹೊಡೆದಾಟ ನಡೆದ್ರೆ ಇದಕ್ಕೆ ಜವಾಬ್ದಾರರು ಯಾರಾಗ್ತಾರೆ, ಹೊಣೆಗಾರರು ಯಾರಾಗ್ತಾರೆ? ಅಲ್ಲಲ್ಲಿ ಪೊಲೀಸರು ಕೂಡ ಕಾರ್ಯನಿರ್ವಹಿಸಬೇಕು ಅನ್ನೋದು ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು. ಒಂದ್ ಕಡೆಗೆ ಇವ್ರಿಗೆ ಇಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನೋದು ಕೂಡ ಗಂಭೀರವಾದಂತಹ ಆರೋಪ. ಇನ್ನು ನೋಡಿ, ಇವರು ವಿದ್ಯಾರ್ಥಿಗಳು, ಇವರು ಇಂತಹ ವಯಸ್ಸಿನಲ್ಲಿ ಇವ್ರಿಗೆ ಗಾಂಜಾ ಸಪ್ಲೈ ಆಗ್ತಾ ಇದೆ, ಜೊತೆಗೆ ಹೊರಗಿನಿಂದ ಹೊರಗಡೆ ಇರುವಂತಹ ಪುಂಡರು ಕೂಡ ಇವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಮತ್ತೊಂದು ಕಡೆಗೆ ಆರೋಪ. ಇನ್ನು ಹೆಚ್ಚಿನ ತನಿಖೆ ಕೂಡ ಇಲ್ಲಿ ನಡೆದಿದೆ. ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.